ನಾವು ಹೇಳ್ತೀವಿ ಎಷ್ಟೋ ಸಲ ಒಂದು ಆರ್ಮಿಲೇ ಇರ್ಬೋದು ನಮ್ಮ ದೇಶ ರಕ್ಷಕನೇ ಆಗಿರ್ಬೋದು ಒಬ್ಬ ಮೇಜರ್ ಅಂತ ಇರ್ಬೋದು ಒಬ್ಬ ಕ್ಯಾಪ್ಟನ್ ಅಂತ ಅದೆಲ್ಲ ಆಯಿತು ಅಂದರೆ ರಿಟೈರ್ಮೆಂಟ್ ಆದಮೇಲೆ ಯಾವ ಡೆಸಿಗ್ನೇಷನ್ನು ಯೂಸ್ ಮಾಡೋಕ್ಕಾಗಲ್ಲ ಆದರೆ ನಿಮಗೆ ಸಂಗೀತ ಈ ಸಂಗೀತ ಒಂದು ಕಲಾವಿದ ಇರೋದ್ರಿಂದ ಸಾಕಷ್ಟು ನಿಮಗೆ ಒಂದಷ್ಟು ಬಿರುದುಗಳು ಬಂದಿದೆ ಅಂತ ಕಾಣುತ್ತೆ ಮಕ್ಳಿಗೆ ಹೇಳಬೇಕು ನೋಡಪ್ಪ ನಾನು ವಿದ್ಯೆನೋ ಓದ್ದೆ ನಾನು ಅವರು ಸ್ನಾತಕೋತ್ತರ ದೇವಿ ನಾವು ಅವರು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡಿದ್ದವರು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಜಾಗಿ ಎ ಜಿ ಸಿ ಆಫೀಸಲ್ಲೂ ಕೆಲಸ ಮಾಡ್ತಾ ಇದ್ದವರು ಮೂವತ್ತೆಂಟು ವರ್ಷ ಮೂವತ್ತೆಂಟು ವರ್ಷ ಕೆಲಸ ಅದ್ರ ಜೊತೆಗೆ ಸಂಗೀತದಲ್ಲೂ ಕೂಡ ಆ ಒಂದು ಪ್ರೊಫೆಷನ್ ನಾನು ತಗೊಂಡ್ಮೇಲೆ ಅದರಲ್ಲೂ ಒಂದು ಆಸಕ್ತಿಯಿಂದ ಸಾಕಷ್ಟು ಬಿರುದುಗಳು ಏನು ಅಂತ ತಿಳಿಸ್ಬೇಕು ಮಕ್ಕಳಿಗೆ ಅಲ್ಲಿ ಗಾಯನ ಸಮಾಜದಲ್ಲಿ ತುಂಬ ದೊಡ್ಡ ಸಂಸ್ಥೆ ಈಗ ಅದಕ್ಕೆ ನೂರ ಹದಿನೈದು ವರ್ಷವೂ ಏನಾಗಿದೆ ಗಾಯನ ಸಮಾಜ ಹೌದು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭ ಆಗಿದ್ದು ಅಲ್ಲಿ ಸಂಗೀತ ಕಲಾರತ್ನ ಅಂತ ಒಂದು ಬಿರಿದು ಕೊಟ್ರು ಜೇ ಹೌದು ಜೆ ಕಲಾ ಹೌದು ಜೇಸಸ್ ಸಭೆಯಲ್ಲಿ ಅಲ್ಲಿ ಕೂಡ ರೆಕಗ್ನೈಸ್ ಮಾಡಿ ಅವರೊಂದು ಟೈಟ್ಲ್ ಕೊಟ್ಟಿದ್ದಾರೆ ಆಮೇಲೆ ನಾಧ ನಿಧಿ ಅಂತ ಹೇಳಿ ಮೈಸೂರಿನ ನಮ್ಮ ಸ್ವಾಮಿಗಳಿದ್ದಾರಲ್ಲ ಹಾಡು ಸ್ವಾಮಿಗಳು ಸಚ್ಚಿದಾನಂದ ಸ್ವಾಮೀಜಿಯವರು ಆಮೇಲೆ ಅವಳಿ ಶೃಂಗೇರಿ ಮಠದಿಂದ ನೀವು ಆವಾಗಲೇ ಹೇಳಿ ಆಸ್ಥಾನ ವಿದ್ವಾನ್ ಕೊಡುವುದು ಒಂದು ಕಡ್ಗಾ ಕೊಟ್ಟು ಭಾಳ ರೆಕಗ್ನೈಸ್ ಮಾಡಿ ತುಂಬ ಈ ಥರ ಹಲವಾರು ನಮ್ಮ ಚಂದನ ಅವಾರ್ಡ್ ಬಂದಿದೆ ಕಲಾಶ್ರೀ ಕಲಾ ಕರ್ನಾಟಕ ಕಲಾಶ್ರೀ ಬಂದಿದೆ ಅಂದಿ ಈಗಲೂ ನೆಕ್ಸ್ಟ್ ವೀಕಲ್ಲೂ ಯಾವುದೋ ಬರೋದಿದೆ ಈ ರೀತಿಯಾಗಿ ರೆಕಗ್ನಿಷನ್ ತಾನಾಗಿ ಬಂದಿದೆ ಒಂದು ಹೇಳಬೇಕು ಅಂದರೆ ನಮ್ಮ ವಲ್ಲಭಂ ಹೇಳಿದ್ನಲ್ಲ ತುಂಬ ಜ್ಞಾನಸ್ಥರವರು ಅದಕ್ಕೆ ಯೋಗಾನೂ ಬೇಕು ಈ ಕೊಟ್ಟಿದ್ದರಿಂದ ನನ್ನ ಬಹಳ ಏನೋ ಸರಸ್ವತಿ ಪುತ್ರ ಅಂತ ಹೇಳ್ತಾ ಇಲ್ಲ ಯೋಗಗಳು ಬೇಕು ನಮಗೆ ನಮಗೆ ಯೋಗ್ಯತೆ ಸಂಪಾದನೆ ಮಾಡೋದು ಇದ್ದೇ ಇದೆ ಆ ಕೊನೆಯ ತನಕ ಕಲಿಕೆ ಇರೋದು ನಿಮಗೂ ಗೊತ್ತು ಯಾವ ವಿದ್ಯೆ ಆಗಲಿ ಕೊನೆಯ ತನಕ ಕ ಜ್ಞಾನ ಬೆಳಿತಾನೆ ಹೋಗ್ತಾ ಇರಬೇಕು ಅನ್ಲೆಸ್ ಅದನ್ನ ಅದನ್ನೇ ಈಡುಪಾಡಿದರೆ ಅದು ಚಿಂತನೆ ಮಾಡಿದ್ರೆ ಜ್ಞಾನ ಹೊಸದಾಗಿ ಬರುತ್ತೆ ಸಣ್ಣ ಮಕ್ಕಳು ಕೆಲವು ನಮ್ಗೆ ಗೊತ್ತಿಲ್ಲದೆ ಅದನ್ನು ಹಾಡ್ತಾರೆ ಆಹಾ ಇದು ಇದೆಯಲ್ಲ ಅಂತ ಗೊತ್ತಾಗತ್ತೆ ಅಂದರೆ ಓಪನ್ನೆಸ್ ಬೇಕು ಮುಕ್ತವಾದ ಒಂದು ಮನಸ್ಸು ಇದ್ದರೆ ನಮ್ಮ ಬೆಳವಣಿಗೆಗೆ ಜ್ಞಾನದ ಬೆಳವಣಿಗೆ ಇದು ಇವತ್ತಿಗೆ ಮುಗೀತು ಅಂತಲ್ಲ ಆಮೇಲೆ ಒಂದು ಮಾತು ಹೇಳಬೇಕು ಮಕ್ಕಳಿಗೆ ಪದ್ಮಚರಣ್ ಅಂತ ಹೇಳಿ ಎ ವಿ ಕೃಷ್ಣಮಾಚಾರ ಅಂತಿದ್ದರು ರಾಲಪಲ್ಲಿ ಅನಂತ ಕೃಷ್ಣ ಶರ್ಮನ ಶಿಷ್ಯರು ಆಕಾಶವಾಣಿಯಲ್ಲಿ ಇದ್ದರು ಸುಗಮ ಸಂಗೀತದ ಪಿತಾಮಹ ಅಂತ ಹೇಳ್ತಾರೆ ಅನೇಕ ರಚನೆಗಳನ್ನು ಅವರು ರಚಿಸಿದ್ದಾರೆ ಹಾಡು ಹಾಡಿದ್ದಾರೆ ಅದನ್ನು ಕೂಡ ಒಂದು ಹಾಡಬೇಕು ಮನವಿ ಮಂತ್ರಾಲಯ ಬಹಳ ಪ್ರಸಿದ್ಧವಾದವು ಹಾಗೆ ಶೃಂಗಪುರಾಧೀಶ್ವರಿ ಶಾರದೆ ಅದನ್ನು ಕಂಪೋಸ್ ಮಾಡೋಕ್ಕೆ ನಾನೇ ಕಾರಣ ಒಂದು ಬೇಕು ಅಂತ ಹೇಳ್ದೆ ನೆಕ್ಸ್ಟ್ ಡೇನೇ ರೆಡಿಯಾಗಿದೆ ಅಂತ ಫೋನ್ ಮಾಡಿದ್ರು ಬಂದು ಕಲ್ತ್ಕೊ ಅಂತ ಹೇಳಿ ಅವರು ಒಂದು ಮಾತು ಹೇಳೋರು ನೀವು ಭಾರತ ರತ್ನ ಬಂದರೂ ಕೂಡ ತಕ್ಷಣ ನೀನು ಸಂಗೀತದ ಮಟ್ಟ ಮೇಲಕ್ಕೆ ಹೋಗೋದಿಲ್ಲ ಈ ತಿಳ್ಕೊಬೇಕು ಮಕ್ಕಳು ಇಟ್ಸ್ ಪಾರ್ಟ್ ಆಫ್ ದ ಗೇಮ್ ಲೈಫಲ್ಲಿ ಒಂದು ರೆಕಗ್ನಿಷನ್ ಬಂದರೆ ತೆಗೆದಿಟ್ಕೋ ನೆಕ್ಸ್ಟ್ ತಿರುಗಿ ತಂಬೂರಿ ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ನಿನ್ನ ಜ್ಞಾನ ವೃದ್ಧಿ ಆದರೂ ಆದೀತು ಯಾಕೆಂದರೆ ವಯಸ್ಸಾಗದ ದೈಹಿಕವಾಗಿ ಶಕ್ತಿ ಕೂಗಬಹುದು ಜ್ಞಾನ ಕೂಗಲ್ಲ ಜ್ಞಾನ ಜಾಸ್ತಿ ಆಗ್ತಾ ಇರುತ್ತೆ ಆ ರೀತಿಗೆ ಒಂದು ಅವ್ರು ಹೇಳೋರು ರೆಕಗ್ನಿಷನ್ ನೀವು ಅಯಾಚಿತವಾಗಿ ಬಂದದ್ದು ಕೆಲವರು ಹೋರಾಟ ಮಾಡಿ ಮ ಶಿಷ್ಯನೆಲ್ಲ ಸೇರಿಸ್ಕೊಂಡು ಮಾಡೋದೆಲ್ಲ ನೋಡಿದ್ದೀವಿ ಎಲ್ಲ ಫೀಲ್ಡಲ್ಲೂ ಇದೆ ಸಂಗೀತ ಅಂತಲ್ಲ ಅದು ಮಾಡಿ ಒಂದು ಕಟೌಟ್ಗಳೆಲ್ಲ ಹಾಕ್ಕೊಂಡು ಮಾಡಿಕೊಂಡು ಎಲ್ಲರೂ ಕರೆದು ಮಾಡಿ ಈ ಥರನೂ ಉಂಟು ನಡೆದಿದೆ ನಡೀತಾನೂ ಇದೆ ಅದಲ್ಲ ಅಯಾಚಿತವಾಗಿ ಬಂದು ನಿಮ್ಮ ನಿಮ್ಮ ನಿಮಗೆ ಸನ್ಮಾನ ಮಾಡ್ತೀನಿ ದಯ ಹೋಗು ನೀನು ಹೋಗಿಬಿಟ್ಟು ತೆಗ್ದಿಟ್ಕೊಂಡ್ಬಿಟ್ಟು ತಕ್ಷಣ ನೆಕ್ಸ್ಟ್ ತಂಬೂರಿ ಹಿಡಿಬೇಕು ಇಲ್ಲದೇ ಖಂಡಿತ ನಿನ್ನ ಅದು ಬಂದಿದ್ದರಿಂದ ಭಾರತ ರತ್ನ ಬಂದಿದ್ದರಿಂದ ನಿನ್ನ ಸಂಗೀತ ಮೇಲಕ್ಕೆ ಹೋಗಲ್ಲ ನಾಲ್ಕು ದಿವಸ ಆದಮೇಲೆ ನಿಮ್ಮ ಒಂದು ಬ್ಯಾಕ್ ಕೊಟ್ಟು ಹೋಗಿ ತರಕಾರಿ ತೊಗೊಂಬಂದ್ರಿ ಅಂತಾರೆ ಯಾರು ಬ್ಯಾಕ್ ಟು ಸ್ಕ್ವೇರ್ ಒನ್ ಈ ಒಂದು ಸತ್ಯವನ್ನು ತಿಳ್ಕೊಬೇಕು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂ